ಹಾಯ್ ಹಲೋ, ನಾನು ಸುರಕ್ಷ್. ಇದು ನೀವು ನೋಡ್ತಾ ಇದ್ರೆ ಟೆಕ್ ಇನ್ ಸುರಕ್ಷ್ ಯೂಟ್ಯೂಬ್ ಚಾನಲ್. ಇವತ್ತು ಕೇನ್ ಮಾಸ್ಟರಲ್ಲಿ ವಿಡಿಯೋ ಎಡಿಟಿಂಗ್ ಅನ್ನು ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ವಿಡಿಯೋ ಅಥವಾ ಫೋಟೋ ಸ್ಲೈಡ್ ಎಡಿಟಿಂಗ್ ಅನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲು ಕೇನ್ ಮಾಸ್ಟರ್ ಅಪ್ಲಿಕೇಶನನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಬೇರೆ ವರ್ಷನಲ್ಲೂ ಕೂಡ ನಿಮಗೆ ಸಿಗ್ತದೆ. ನಿಮಗೆ ವಾಟರ್ ಮಾರ್ಕ್ ಅಥವಾ ವಾಟರ್ ಮಾರ್ಕ್ ಇಲ್ಲದೇ ಇರುವುದು ಬೇಕಾದ ಕ್ರ್ಯಾಕ್ಡ್ ವರ್ಷನ್ ಕೂಡ ನಿಮಗೆ ಗೂಗಲ್ನಲ್ಲಿ ಅವೈಲೇಬಲ್ ಇದೆ. ನೀವು ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಕೇನ್ ಮಾಸ್ಟರ್. ಕೇನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಎಡಿಟಿಂಗ್ ಮಾಡಿ ತೋರಿಸ್ತೇನೆ. ವೀಡಿಯೋಸ್ ಅಥವಾ ನೀವು ವೀಡಿಯೋಸ್ ಅಥವಾ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಸ್ಡ್ ಆನ್ ಯುವರ್ ಚಾಯ್ಸ್. ಒಂದು 5-6 ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವುದೇ ಬೇಕಾದರೂ ಆಗಿರ್ಬೋದು, ಯಾವ ರೀತಿಯ ಫೋಟೋಸ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಈ ರೀತಿ 4-5 ಫೋಟೋಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಈ ರೀತಿ ಸೆಲೆಕ್ಟ್ ಆಗಿದೆ, ಈ ರೀತಿ ಫೋಟೋ ಸೆಲೆಕ್ಟ್ ಆಗಿದೆ, 4-5. ಓಕೆ, ಫೋಟೋ ಸೆಲೆಕ್ಟ್ ಮಾಡಿದ ನಂತರ ನೀವು ಚೆಕ್ ಮಾಡ್ಕೊಳ್ಳಿ ಫೋಟೋ ಸೆಲೆಕ್ಟ್ ಆಗಿದೆ ಇಲ್ಲೋ ಅಂತ. ಅದನ್ನು ನೀವು ಫೋಟೋಸನ್ನು ಈ ಮಧ್ಯದಲ್ಲಿ ಪ್ಲಸ್ ಐಕಾನ್ ತೋರ್ತಾ ಇರ್ಬೋದು ನಿಮಗೆ. ಈ ರೀತಿ ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಯಾವ ರೀತಿಯ ಟ್ರಾನ್ಸಿಷನ್ ಎಫೆಕ್ಟ್ಗಳನ್ನು ನೀವು ಸುಮಾರು ಟ್ರಾನ್ಸಿಷನ್ ಎಫೆಕ್ಟ್ಗಳಿವೆ, ಅದರಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ ಹಾಕ್ಬೋದು. ನೀವು ಈ ರೀತಿ ಟ್ರಾನ್ಸಿಷನ್ ಒಂದು ಚೆಕ್ ಮಾಡಿ, ಈ ರೀತಿ 3D ಟ್ರಾನ್ಸಿಷನ್ ಎಫೆಕ್ಟ್ ಮತ್ತು ಸ್ಟ್ರಿಪ್ಸ್ಗಳನ್ನು ಆ್ಯಡ್ ಮಾಡ್ಬೋದು ಈ ರೀತಿ. ಇದನ್ನು ಸ್ಲೋ ಅಥವಾ ಸ್ಪೀಡ್ ಮಾಡ್ಬೋದು, ಈ ರೀತಿ ಸ್ಲೈಡ್ ಮಾಡೋದ್ರ ಮುಖ್ಯ ನೀವು ಕೇನ್ ಮಾಸ್ಟ್ರಲ್ಲಿ. ಈ ರೀತಿ ಬೇರೆ ಬೇರೆ ಎಲ್ಲ ರೀತಿ ಟೂಲ್ಸ್ಗಳು ಟ್ರಾನ್ಸಿಷನ್ಗಳು ಇದರಲ್ಲಿ ಇರ್ತದೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಈ ರೀತಿ ಟ್ರಾನ್ಸಿಷನ್ಗಳನ್ನು ಸೆಟ್ ಮಾಡ್ತಾ ಹೋಗಬೇಕು. ವಿಡಿಯೋಸ್ ಅದ್ಭುತವಾಗಿ ಬರಬೇಕಿದ್ರೆ ಎಲ್ಲ ರೀತಿಯ ಟ್ರಾನ್ಸಿಷನ್ಗಳನ್ನು ಎಲ್ಲ ಕ್ಲಿಪ್ಗಳಿಗೆ ಸೆಟ್ ಮಾಡ್ತಾ ಹೋಗಿ, ಆವಾಗ ವಿಡಿಯೋ ಸೂಪರಾಗಿ ಸ್ಲೈಡ್ ಆಗುತ್ತೆ, ನಿಮಗೆ ನೋಡಲಿಕ್ಕೆ ಕೂಡ ತುಂಬ ಸೂಪರಾಗಿರ್ತದೆ. ಸೊ ವಿಡಿಯೋಸನ್ನು ಎಡಿಟ್ ಮಾಡೋದ್ರಿಂದ ಈ ರೀತಿ ಆಗುತ್ತದೆ. ವಿತ್ ಸ್ಪಿನ್ ಎಡಿಟ್ ಅಥವಾ ಸ್ಟ್ರಿಪ್ ವೈಪ್ಗಳನ್ನು ಮಾಡ್ಬೋದು. ಓಕೆ, ನೀವು ಈ ಫೋಟೋಸ್ಗೆ ನಿಮ್ಮ ಹೆಸರನ್ನು ಅಥವಾ ಬೇರೆ ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ಬೋದು, ಈ ರೀತಿ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು ನೋಡಿ. ಈ ರೀತಿಯಾಗಿ ನೀವು ಟೈಪ್ ಮಾಡ್ಕೊಳ್ಳಿ, ಟೈಪ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ. ನೀವು ಇದರಲ್ಲಿ ಯಾವುದು ಸುಮಾರು ರೀತಿಯ ಫಾಂಟ್ಗಳಿರ್ತದೆ, ನಿಮಗೆ ಯಾವ ಫಾಂಟ್ ಬೇಕಾಗುತ್ತೆ ಆ ಫಾಂಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫಾಂಟ್ಗಳನ್ನು ಸೆಲೆಕ್ಟ್ ಮಾಡಿ ಕಲರನ್ನು ಕೂಡ ಯಾವ ಕಲರ್ ಬೇಕಾದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಈ ರೀತಿ ಕಲರ್ಗಳನ್ನು ಮತ್ತು ಝೂಮ್ ಕೂಡ ಮಾಡ್ಬೋದು ಈ ರೀತಿ. ಮತ್ತು ಇದನ್ನು ಎಫೆಕ್ಟ್ಗಳನ್ನು ಚೇಂಜ್ ಮಾಡೋದಾದರೆ ಅನಿಮೇಷನ್ ಇದೆ, ಅನಿಮೇಷನ್ಗಳನ್ನು ನೀವು ಮಾಡ್ಬೋದು. ಓಕೆ, ಈ ರೀತಿ ಎಲ್ಲ ರೀತಿಯ ಅನಿಮೇಷನ್ಗಳು ಆ್ಯಡ್ ಮಾಡ್ಬೋದು, ಮತ್ತು ಈ ರೀತಿ ಕೂಡ ಎಫೆಕ್ಟ್ಗಳನ್ನು ನೀವು ಎಲ್ಲ ರೀತಿಯ ಎಫೆಕ್ಟ್ಗಳು ಇದರಲ್ಲಿರ್ತದೆ. ನೀವು ಅದನ್ನು ಅಬ್ಸರ್ವ್ ಮಾಡಿ ಪ್ಲೇಸ್ಟೋರಲ್ಲಿ ಈ ಆ್ಯಪ್ ಅವೈಲೇಬಲ್ ಇರ್ತದೆ, ಮತ್ತು ನನ್ನ ಲಿಂಕ್ನಲ್ಲಿ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡ್ಗಳನ್ನು ಚೇಂಜ್ ಮಾಡಿ, ಈ ರೀತಿ ಯಾವ ರೀತಿ ಬೇಕಾದರೂ ಬ್ಯಾಕ್ಗ್ರೌಂಡ್ಗಳನ್ನು ಚೇಂಜ್ ಮಾಡ್ಬೋದು. ನೀವು ವಿಡಿಯೋಸನ್ನು ಎಡಿಟ್ ಮಾಡಲು ಕೂಡ ಇದೇ ರೀತಿಯಲ್ಲಿ ವಿಡಿಯೋಸ್ನ ಎಡಿಟಿಂಗ್ ಮಾಡ್ಬೋದು, ಮತ್ತು ಸ್ಪ್ಲಿಟ್ ಮತ್ತು ಕಟ್ಟನ್ನು ಎಡಿಟ್ ಮಾಡೋದು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸ್ಪ್ಲಿಟ್ ಅಥವಾ ಕಟ್ ನೋಡಿ, ವಿಡಿಯೋಸ್ನಲ್ಲೂ ಕೂಡ ಇದೇ ರೀತಿ ಸ್ಪ್ಲಿಟ್ ಅಥವಾ ಕಟ್ ಇರ್ತದೆ, ಆದರೆ ವಿಡಿಯೋಸ್ಲಿ ಸ್ಪ್ಲಿಟ್ಟಿಂಗ್ ಅಥವಾ ಕಟ್ಟಿಂಗ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನು ನೀವು ಮೇಜರ್ ವಿಡಿಯೋಗಳನ್ನು ಒಳ್ಳೆ ರೀತಿ ಎಡಿಟಿಂಗ್ ಮಾಡೋದಾದರೆ ಈ ರೀತಿ ಸ್ಪ್ಲಿಟ್ ಹೆಡ್ ಅಂದ್ಕೊಂಡು ಇದು ಮಧ್ಯದಲ್ಲಿ ಸ್ಪ್ಲಿಟ್ ಆಗ್ತದೆ. ಸೊ ಎರಡು ಈ ಸ್ಪ್ಲಿಟ್ ಮಧ್ಯದಲ್ಲಿ ಮತ್ತೆ ಬೇಕಾದರೆ ಟ್ರಾನ್ಸಾಕ್ಷನ್ಗಳನ್ನು ನೀವು ಆ್ಯಡ್ ಮಾಡ್ಬೋದು, ಈ ರೀತಿ ಆ್ಯಡ್ ಮಾಡ್ಬೋದು. ಓಕೆ, ನೀವು ಟ್ರಾನ್ಸಾಕ್ಷನ್ ಕ್ಲಿಕ್ ಮಾಡಿ ಈ ಟ್ರಾನ್ಸಾಕ್ಷನ್ ಈ ರೀತಿ ಟ್ರಾನ್ಸಾಕ್ಷನ್ಗಳನ್ನು ಆ್ಯಡ್ ಮಾಡ್ಬೋದು, ಮತ್ತು ಈ ರೀತಿ ಸ್ಪ್ಲಿಟ್ ಮಾಡಿದ ತಕ್ಷಣ ಕಣ ಸ್ಪ್ಲಿಟ್ ಮಾಡಿ ಈ ಕಡೆ ಸೈಡಿಂದ ಕಟ್ ಕೂಡ ಮಾಡ್ಬೋದು, ಈ ರೀತಿ ಕಟ್ ಮಾಡ್ಬೋದು. ಸೊ ಯಾವ ರೀತಿ ಬೇಕಾದ್ರೆ ಇದನ್ನು ಡಿಲೀಟ್ ಮಾಡ್ಬೋದು, ಈ ರೀತಿ ಡಿಲೀಟ್. ಓಕೆ, ಈ ರೀತಿ ಟ್ರಾನ್ಸಾಕ್ಷನ್ ಎಫೆಕ್ಟ್, ಮತ್ತು ಸ್ಟಿಕ್ಕರ್ಗಳನ್ನು ಯಾವ ರೀತಿ ಬೇಕಾದರೂ ಇದರಲ್ಲಿ ಇರುವಂಥ ಕೆಲವೊಂದು ಸ್ಟಿಕ್ಕರ್ಗಳಿವೆ, ಮತ್ತು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು ಕೆಲವೊಂದು ಈ ರೀತಿಯ ಒಂದು ಸ್ಟಿಕ್ಕರ್ಗಳಿದೆ. ಈ ಸ್ಟಿಕ್ಕರ್ಗಳನ್ನು ನೀವು ಈ ಡೌನ್ಲೋಡ್ ಇದರೊಳಗೆ ಇನ್ಸರ್ಟ್ ಮಾಡ್ಬೋದು. ಓಕೆ, ಅಂದರೆ ಸ್ಟಿಕ್ಕರ್
ಮತ್ತು ನೀವು ಎಫೆಕ್ಟ್ಗಳಲ್ಲಿ ಬ್ಲರ್ ಎಫೆಕ್ಟನ್ನು ಕೂಡ ನೋಡ್ಬೋದು. ಈ ರೀತಿ ಇದನ್ನು ಕೂಡ ಆ್ಯಡ್ ಮಾಡ್ಬೋದು. ಈ ರೀತಿ ಇದೆ ಅಂತ ಹೋಗಿ ಎಫೆಕ್ಟ್ಗಳಿಗೆ ಹೋಗಿ ಯಾವುದರ ಆಬ್ಜೆಕ್ಟ್ಗಳನ್ನು ನೀವು ಬ್ಲರ್ ಮಾಡಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಬ್ಲರ್ ಮಾಡ್ಬೋದು. ಈ ರೀತಿ ಬ್ಲರ್ ಇದನ್ನು ಬ್ಲರನ್ನು ಸ್ಟ್ರೆಂತನ್ನು ಜಾಸ್ತಿ ಮಾಡ್ಬೋದು. ಕೆಲವೊಂದು ಆಬ್ಜೆಕ್ಟ್ಗಳನ್ನು ನೀವು ಬ್ಲರ್ ಮಾಡಬೇಕನ್ನುವಂತಿದ್ರೆ ಈ ರೀತಿ ಬ್ಲರ್ ಮಾಡ್ಬೋದು. ಇದರಲ್ಲಿ ಕೂಡ ಕೆಲವೊಂದು ಸೆಟ್ಟಿಂಗ್ಸ್ಗಳಿವೆ, ಎಫೆಕ್ಟ್ಗಳಿವೆ, ಶೇಪ್ ಇದೆ, ಅದನ್ನು ರೊಟೇಟ್ ಕೂಡ ಮಾಡ್ಬೋದು. ಈ ರೀತಿ ಎನಿಮೇಷನ್ಗಳಿವೆ, ಎಲ್ಲ ರೀತಿ ಎನಿಮೇಷನ್ಗಳು, ಸ್ಪೀಡ್ಗಳಿವೆ, ಸ್ಪೀಡ್ಗಳನ್ನು ನೀವು ಅಡ್ಜಸ್ಟ್ಮೆಂಟ್ಗಳು ಕೂಡ ಮಾಡ್ಬೋದು ಈ ರೀತಿ ಎನಿಮೇಷನ್ಗಳು. ಮತ್ತು ಇದರಲ್ಲಿ ಹೋದರೆ ನೀವು ಎಫೆಕ್ಟ್ಸ್ ಆಯಿತು, ಮತ್ತು ಮೀಡಿಯಾಕ್ಕೆ ಹೋದರೆ ನೀವು ಫೋಟೋಸನ್ನು ಸೆಲೆಕ್ಟ್ ಮಾಡೋದು. ಬ್ಯಾಕ್ಗ್ರೌಂಡ್ಗಳಿಗೆ ಹೋಗಿ ನೀವು ಯಾವುದಾದ್ರು ಬ್ಯಾಕ್ಗ್ರೌಂಡ್ಗಳನ್ನು ಹಾಕಬೇಕಿದ್ರೆ ಈ ರೀತಿ ಫೋಟೋಸ್ಗಳನ್ನ ಮತ್ತೆ ನಿಮ್ಮ ಫೋಟೋಸ್ ಮೇಲೆ ಮತ್ತು ಇನ್ನೊಂದು ಫೋಟೋಸನ್ನು ಆ್ಯಡ್ ಮಾಡಬೇಕಿದ್ರೆ ಈ ರೀತಿ ಫೋಟೋಸನ್ನು ಯಾವುದೇ ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡೋದು. ಇದನ್ನು ಕೂಡ ನೀವು ಈ ರೀತಿಯಲ್ಲಿ ಸ್ಲೈಡ್ ಮಾಡ್ಬೋದು, ಎನಿಮೇಷನ್ ಮಾಡ್ಬೋದು, ಎನಿಮೇಷನ್ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಎಲ್ಲ ರೀತಿ ಮಾಡ್ಬೋದು. ಮತ್ತು ಇದು ಚೋಮಾ ಕೀ ಅಂತ ವೆರಿ ಇಂಪಾರ್ಟೆಂಟ್. ಗ್ರೀನ್ ಸ್ಕ್ರೀನ್ಗಳ ನೀವು ಗ್ರೀನ್ ಸ್ಕ್ರೀನ್ಗಳಲ್ಲಿ ವೀಡಿಯೋ ಮಾಡಿದರೆ ಈ ಚೋಮಾ ಕೀ ತುಂಬ ಇಂಪಾರ್ಟೆಂಟ್ ಆಗ್ತದೆ. ವೀಡಿಯೋಸ್ಗಳನ್ನು ಒಳ್ಳೆ ರೀತಿ ಎಡಿಟ್ ಮಾಡ್ಬೋದು. ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಯಾವುದರ ಒಂದು ಕಲರ್ ಆಬ್ಜೆಕ್ಟ್ಗಳನ್ನು ಅದು ರಿಮೂವ್ ಮಾಡ್ತದೆ. ನೀವು ನಿಮ್ಮ ಫೋಟೋಸಲ್ಲಿ ವೀಡಿಯೋಸಲ್ಲಿ ಯಾವ ಆಬ್ಜೆಕ್ಟ್ ರಿಮೂವ್ ಮಾಡಬೇಕು ಅನ್ನೋ ಥರ ಮೇಲೆ ಡಿಪೆಂಡ್. ನೀವು ಗ್ರೀನ್ ಆಬ್ಜೆಕ್ಟ್ಗಳನ್ನು ರಿಮೂವ್ ಮಾಡಿದ್ರೆ ಗ್ರೀನ್ ಕಲರನ್ನು ಸೆಲೆಕ್ಟ್ ಮಾಡಿ ಗ್ರೀನ್ ಆಬ್ಜೆಕ್ಟ್ ರಿಮೂವ್ ಆಗ್ತದೆ. ಅದು ಹಿಂದೆ ಯಾವ ಆಬ್ಜೆಕ್ಟ್ ಇದೆ ಆ ಕಲರನ್ನು ಸೆಲೆಕ್ಟ್ ಮಾಡಿದ್ರೆ ಆ ಆಬ್ಜೆಕ್ಟ್ ರಿಮೂವ್ ಆಗ್ತದೆ. ಓಕೆ, ಈ ರೀತಿ ರಿಮೂವ್ ಆಗ್ತದೆ. ಆ ರೀತಿ ಸೆಲೆಕ್ಟ್ ಮಾಡೋದು, ಅದಕ್ಕೆ ಗ್ರೀನ್ ಸ್ಕ್ರೀನ್ ವೀಡಿಯೋಸನ್ನು ಆ್ಯಡ್ ಮಾಡಬೇಕು. ಆ ರೀತಿಯಲ್ಲಿ ಸೆಲೆಕ್ಟ್ ಆಗ್ತದೆ. ನಾನು ಬೇಕಾದರೆ ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಮೀಡಿಯಾಗೆ ಹೋಗಿ ಗ್ರೀನ್ ಸ್ಕ್ರೀನನ್ನು ನೀವು ಡೌನ್ಲೋಡ್ ಮಾಡಿರಬೇಕು. ಡೌನ್ಲೋಡ್ ಮಾಡಿದ ವೀಡಿಯೋಸನ್ನು ಈ ರೀತಿ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಇದೆ, ಈ ರೀತಿ ಗ್ರೀನ್ ಸ್ಕ್ರೀನ್ ಮ್ಯಾಜಿಕ್ ಅಂತ ಇದೆ ಅದು. ಹೀಗೆ ಇದರಲ್ಲಿ ನಾನು ಗ್ರೀನ್ ಸ್ಕ್ರೀನನ್ನು ಗ್ರೀನ್ ಆಬ್ಜೆಕ್ಟನ್ನು ರಿಮೂವ್ ಮಾಡಿ ಅದನ್ನು ಮಾತ್ರ ಇದು ಮಾಡ್ತೇನೆ. ಇದನ್ನು ಚೋಮಕಿಗೆ ಹೋಗಿ ಅನೇಬಲ್ ಮಾಡಿದರೆ ಅದು ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡ್ತದೆ. ಓಕೆ, ಈ ಆಬ್ಜೆಕ್ಟನ್ನು ನೋಡಿ ಈ ಕಡೆ ರಿಮೂವ್ ಆಗಿದೆ. ಅದು ಇದನ್ನು ಡ್ರ್ಯಾಗ್ ಮಾಡಿ ಇದನ್ನು ಹೀಗೆ ಡ್ರ್ಯಾಗ್ ಮಾಡಿ ಈ ಕಡೆ ಹೇಳ್ಕೊಂಡು ಬರ್ಬೋದು. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಗ್ರೀನ್ ಸ್ಕ್ರೀನ್ ನೋಡಿ ಆ್ಯಕ್ಟಿವೇಟ್ ಆಗಿದೆ. ಇದಿದೆ ನೋಡಿ, ಗ್ರೀನ್ ಸ್ಕ್ರೀನ್ ಆ್ಯಕ್ಟಿವಿಟಿ. ಗ್ರೀನ್ ಸ್ಕ್ರೀನ್ ನೋಡಿ ಬ್ಲರ್ ಆಬ್ಜೆಕ್ಟಲ್ಲಿ ಈ ಕಡೆ ತುಂಬ ಚೆನ್ನಾಗಿ ತೋರ್ತಾ ಇದೆ. ಈ ರೀತಿ ಗ್ರೀನ್ ಸ್ಕ್ರೀನ್ ಇದನ್ನು ಸ್ವಲ್ಪ ಸೆಲೆಕ್ಟ್ ಮಾಡೋಣ ನೋಡಿ. ನೀವು ಇದರ ಮಧ್ಯೆ ನಿಮ್ಮ ಫೋಟೋಸ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಅಥವಾ ಗ್ರೀನ್ ಸ್ಕ್ರೀನ್ಗಳಲ್ಲಿ ವೀಡಿಯೋ ಮಾಡಿದ್ದನ್ನು ನೋಡ್ಬೋದು. ಯೂಟ್ಯೂಬ್ನಲ್ಲಿ ಕೆಲವೊಂದು ವೀಡಿಯೋಸ್ಗಳಿದೆ ಗ್ರೀನ್ ಸ್ಕ್ರೀನಲ್ಲಿ ಹೇಗೆ ವೀಡಿಯೋ ಮಾಡುವುದು, ವೀಡಿಯೋ ಎಡಿಟಿಂಗ್ ಮಾಡುವುದು. ತುಂಬ ಫಿಲ್ಮ್ ರೇಂಜಲ್ಲಿ ನೀವು ಎನಿಮೇಷನ್ಗಳನ್ನು ಅಥವಾ ಎಫೆಕ್ಟ್ಗಳನ್ನು ಈ ಗ್ರೀನ್ ಸ್ಕ್ರೀನ್ಗಳಲ್ಲಿ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ರೀತಿಯ ಗ್ರೀನ್ ಸ್ಕ್ರೀನ್ ವೀಡಿಯೋಗಳನ್ನು, ಒಳ್ಳೆ ರೀತಿಯ ಎಫೆಕ್ಟ್ಗಳನ್ನು ಮಾಡ್ಬೋದು, ಗ್ರೀನ್ ಸ್ಕ್ರೀನ್ಗಳನ್ನು ಎಡಿಟ್ ಮಾಡ್ಬೋದು. ಇದನ್ನು ಬೇಕಾದರೆ ಈಗ ಡಿಲೀಟ್ ಮಾಡ್ತೇನೆ. ಓಕೆ, ಮತ್ತು ಲೇಯರಿಗೆ ಹೋಗಿ ಎಫೆಕ್ಟ್ಸ್ ಅಥವಾ ಸ್ಟಿಕ್ಕರನ್ನು ನೋಡಿ ಆಯಿತು, ಸ್ಟಿಕ್ಕರ್ ಹಾಕಿಯಾಯಿತು, ಟೆಕ್ಸ್ಟನ್ನು ಕೂಡ ಹಾಕಿಯಾಯಿತು. ಹ್ಯಾಂಡ್ ರೈಟಿಂಗ್ ಇದು ಕೂಡ ತುಂಬ ಯೂಸ್ಫುಲ್ ಆದಂಥ. ನೀವು ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಬೇಕಾದರೆ ಯೂಸ್ ಮಾಡ್ಬೋದು. ಇದು ಬ್ರಷ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಷ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಲರ್ ಕೂಡ ಯಾವ ಕಲರ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಈ ರೀತಿ ನೀವು ಸ್ಕ್ರೀನ್ ಮೇಲೆ ಹ್ಯಾಂಡ್ ರೈಟಿಂಗ್ ಮಾಡ್ಬೋದು. ಇದು ಸ್ಕ್ರೀನ್ ಹ್ಯಾಂಡ್ ಓಕೆ, ಈ ರೀತಿ ಸ್ಕ್ರೀನ್ ಮೇಲೆ ಹ್ಯಾಂಡ್ ರೈಟಿಂಗ್ ಮಾಡ್ಬೋದು. ಹ್ಯಾಂಡ್ ರೈಟಿಂಗನ್ನು ನೀವು ಎನಿಮೇಷನ್ ಮಾಡ್ಬೋದು, ಡ್ರಾ ಬೈ ಮಾಡ್ಬೋದು, ಡ್ರಾ ಬೈ ಲೆಟರ್ಸ್ ಮಾಡ್ಬೋದು, ಫೇಡ್ ಮಾಡ್ಬೋದು, ಫಾಫ್ ಏನಿ ಎಲ್ಲ ರೀತಿಯ ಎಫೆಕ್ಟ್ಗಳು ಕೇನ್ ಮಾಸ್ಟ್ರಲ್ಲಿ ಇರ್ತದೆ. ನಿಮಗೆ ಕೇನ್ ಮಾಸ್ಟ್ರಲ್ಲಿ ಎಲ್ಲ ರೀತಿಯ ಟೂಲ್, ಒಂದು ಪ್ರೊಫೆಷ್ನಲ್ ವೀಡಿಯೋ ಎಡಿಟಿಂಗಿಗೆ ಬೇಕಾಗುವಂಥ ಕೆಲವೊಂದು 60% ಟೂಲ್ಗಳು ಇದರಲ್ಲಿ ಇರುತ್ತದೆ. ಕೆಲವೊಂದು ಎಡಿಟಿಂಗ್ ಟೂಲ್ಗಳು ನಿಮಗೆ ಬೇಸಿಕ್ ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಒಂದು ರೇಂಜಿಗೆ ಕೇನ್ ಮಾಸ್ಟರ್ ಒಳ್ಳೆಯ ಹೆಲ್ಪ್ಫುಲ್ ಆದಂಥ ಆ್ಯಪ್ ಅಂತ ಹೇಳ್ಬೋದು. ನೀವು ಈ ರೀತಿ ವ್ಯಕ್ತ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಇನ್ನೊಂದು ಕೇನ್ ಮಾಸ್ಟ್ರಲ್ಲಿ ತುಂಬ ಹೆಚ್ಚಿನವರಿಗೆ ಗೊತ್ತಿಲ್ಲದಿರುವಂಥ ಒಂದು ಸೀಕ್ರೆಟ್ ಏನಂದರೆ ಈ ಇಲ್ಲಿ ನೋಡ್ತಾ ಇರ್ಬೋದು ಕೀ ಚೋಮಾ ಕೀ ಅಲ್ಲ ಅದು, ಅದನ್ನು ಅದರಿಂದ ನೀವು ಎಫೆಕ್ಟ್ಗಳನ್ನು ಮಾಡ್ಬೋದು. ಓಕೆ, ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಈ ಕಡೆ ಸೈಡಲ್ಲಿ ಇದನ್ನು ಕ್ಲಿಕ್ ಮಾಡಿದೆ, ಇದನ್ನು ಈ ಕಡೆ ಸೆಲೆಕ್ಟ್ ಮಾಡಿದೆ, ಕ್ಲಿಕ್ ಮಾಡಿ ಈ ಕಡೆ ಮತ್ತೆ ಇಲ್ಲಿ ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿದೆ. ಓಕೆ, ಇದು ಟ್ರಾನ್ಸಿಷನ್ ಆಗ್ತಾ ಇಲ್ಲ,
ಸೊ ಓಕೆ, ಏನೋ ಮಿಸ್ಟೇಕ್ ಆಗಿದೆ, ಓಕೆ ಸರಿಯಾಗಿ ಎಡಿಟ್ ಆಗಿಲ್ಲ, ಮತ್ತೆ ಸರಿ ಮಾಡ್ತೀನಿ. ಓಕೆ ಓಕೆ ಈಗ ಸರಿಯಾಗಿದೆ, ಕ್ಲಿಕ್ ಆಗಿದೆ. ಓಕೆ ಈಗ ನೋಡ್ತಾ ಇರ್ಬೋದು, ಪ್ಲೇ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ಲೈಡ್ ಆಗುತ್ತದೆ. ಇದು ಈ ಕೀಯಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈ ಕೀಯಿಂದ ತುಂಬ ಹೆಲ್ಪ್ಫುಲ್ ಇರ್ತದೆ. ನೀವು ಬೇರೆ ಬೇರೆ ಆಬ್ಜೆಕ್ಟ್ಗಳನ್ನು ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ಏನು ಈ ಕ್ರಿಯೇಟಿವಿಟಿ ಇದೆ ಅದನ್ನು ಯೂಸ್ ಮಾಡಿಕೊಂಡು ಕೀನ್ ಮಾಸ್ಟರನ್ನು ಯೂಸ್ ಮಾಡಿ ಒಳ್ಳೆ ರೀತಿಯ ವೀಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ಸ್ಗಳನ್ನು ನೀವು ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೆ, ಕೀನ್ ಮಾಸ್ಟರ್ಗೆ ಇನ್ಸ್ಟಾಗ್ರಾಮ್ಗಳಲ್ಲಿ ವೀಡಿಯೋ ಮಾಡಲಿಕ್ಕೆ, ಟಿಕ್ಟಾಕ್ ಅಥವಾ ಬೇರೆ ಬೇರೆ ವೀಡಿಯೋಸ್ ಮಾಡಲಿಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ ಥ್ಯಾಂಕ್ ಯು. ಕೇನ್ ಮಾಸ್ಟರಲ್ಲಿ ಬೇಸಿಕ್ ವಿಡಿಯೋ ಎಡಿಟಿಂಗ್ ಅಥವಾ ಫೋಟೋ ಎಡಿಟಿಂಗನ್ನು ಫೋಟೋನ ಸ್ಲೈಡ್ ಎಡಿಟಿಂಗನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೆಕ್ ಇನ್ ಸುರಕ್ಷಾ.